ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಅವರಿಂದು ವಿವಿಧ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳಿಗೆ ರಾಷ್ಟ್ರ ಧ್ವಜಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಿದರು. ನಗರದ ಲೋಕೋಪಯೋಗಿ ಇಲಾಖೆಯ ಅತಿಥಿ ಗೃಹದ ಸಭಾಂಗಣದಲ್ಲಿ ರಾಷ್ಟ್ರ ಧ್ವಜ ವಿತರಣಾ ಕಾರ್ಯ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಹರ್ ಘರ್ ತಿರಂಗಾ ಕಾರ್ಯಕ್ರಮದ ಪ್ರಯುಕ್ತ ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ತಾಲ್ಲೂಕು ಆಡಳಿತ ಹಲವು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ರಜನೀಶ್ ಗೋಯಲ್ ಅವರು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಹೋರಾಟ ಮಾಡಿದಂತ ಮಹಾಪುರುಷರು ಅವರ ವಿಚಾರಗಳನ್ನ ಹೇಳಬೇಕು ಮತ್ತೆ ಈ ಅಮೃತ ಮಹೋತ್ಸವವನ್ನ ಮನ ಮನೆಯಲ್ಲಿ ಆಚರಣೆ ಮಾಡಬೇಕು. ಮನ ಮನೆಯಲ್ಲಿ ಆಚರಣೆ ಮಾಡಲಿಕ್ಕೆ ಸಾಂಕೇತಿಕವಾಗಿ ಪ್ರತಿ ಮನೆ ಮೇಲೆ ಬಾವುಟವನ್ನ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಸೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಅದನ್ನ ಇವತ್ತು ನಾವು ಜಾರಿಗೊಳಿಸಲಿಕ್ಕೆ ಇವತ್ತು 11ನೇ ತಾರೀಕು ಕೊಳ್ಳೇಗಾಲ ಭಾಗದ ಎಲ್ಲ ಪಿಡಿಒಗಳನ್ನ ಕರೆದು ಅವರ ಕೈಗೆ ನಾವು ಈ ಬಾವುಟವನ್ನ ಕೊಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಎನ್ ಮಹೇಶ್ ಅವರು ಅಧಿಕಾರಿಗಳೊಂದಿಗೆ ಕಾರ್ಯಕ್ರಮ ನಡೆಯಲಿರುವ ಎಂಜಿಎಸ್ವಿ ಕಾಲೇಜು ಮೈದಾನಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ತೊಡಕುಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಉಪವಿಭಾಗಾಧಿಕಾರಿ ಗೀತಾ ಹುಡೆದ ಅವರಿಗೆ ಸೂಚನೆಗಳನ್ನು ನೀಡಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ತಮಗೆ ಸೂಚಿಸಿರುವ ಕೆಲಸಗಳನ್ನು ಯಾವುದೇ ವಿಘ್ನಗಳು ಎದುರಾಗದಂತೆ ನಿರ್ವಹಿಸಲು ತಿಳಿಸಿದರು. ಇನ್ನು ಮೈದಾನದಲ್ಲಿ ಬಿದ್ದಿರುವ ಹಳ್ಳಕೊಳ್ಳಗಳನ್ನು ಸರಿಪಡಿಸುವಂತೆ ತಾಕೀತು ಮಾಡಿದರು. ಮೈದಾನದ ಸುತ್ತಲೂ ಸ್ವಚ್ಛತೆ ಮಾಡಲು ಸೂಚಿಸಿದರು. ಮಾರ್ಚ್ ಫಾಸ್ಟ್ಗೆ ಯಾವುದೇ ತೊಡಕಾಗದಂತೆ ಎಚ್ಚರಿಕೆ ವಹಿಸಲು ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುಳಾ, ನಗರಸಭೆ ಆಯುಕ್ತ ನಂಜುಂಡಸ್ವಾಮಿ, ಶಿಕ್ಷಣಾಧಿಕಾರಿ ಚಂದ್ರಪಾಟೀಲ್, ಸಮಾಜ ಕಲ್ಯಾಣಾಧಿಕಾರಿ ಗಂಗಾಧರ್, ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಭಾಸ್ಕರ್, ತಾಲೂಕು ಪಂಚಾಯತ್ ಇಒ ಮಹೇಶ್, ಟಿಟಿಡಬ್ಲ್ಯೂಒ ನವೀನ್, ಬಿಸಿಎಂ ಅಧಿಕಾರಿ ಗುರುಸ್ವಾಮಿ, ಎಂಜಿಎಸ್ವಿ ಕಾಲೇಜು ಪ್ರಿನ್ಸಿಪಾಲ್ ಎಸ್ ಪ್ರಮೋದ್, ನಗರಸಭೆ ಎಡಬಲಿ ಅಲ್ತಾಫ್ ಅಹಮದ್, ಪಿಡಬ್ಲ್ಯೂಡಿ ಜೆಇ ಸುರೇಂದ್ರ ಸೇರಿದಂತೆ ಮತ್ತಿತರರಿದ್ದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಆಗಸ್ಟ್ 15ನೇ ತಾರೀಕು ನಡೀತಕ್ಕಂತಹ ಸ್ವಾತಂತ್ರ್ಯ ಅಮೃತ ಮಹೋತ್ಸವ, ಮಾರ್ಚ್ ಫಾಸ್ಟ್, ಗಾರ್ಡ್ ಆಫ್ ಆನರ್, ಕಲ್ಚರಲ್ ಪ್ರೋಗ್ರಾಮು ಎಲ್ಲವೂ ಎಂಜಿಎಸ್ವಿ ಗ್ರೌಂಡಲ್ಲಿ ನಡೆಯುತ್ತೆ. ಆ ಗ್ರೌಂಡಲ್ಲಿ ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿದೆ, ಲೆವೆಲ್ ಆಗಿಲ್ಲ, ಅದೆಲ್ಲ ಲೆವೆಲ್ ಮಾಡಿಸ್ಬೇಕು ಅಂತ ನಾನು ಕಾರ್ಪೊರೇಷನ್ ಕಮಿಷನರು ಮತ್ತು ಇಂಜಿನಿಯರ್ಗೆ ಹೇಳಿದ್ದೀನಿ. ಜೊತೆಗೆ ಆ ಗ್ರೌಂಡಲ್ಲಿ ಯು ಶೇಪಲ್ಲಿ 75 ಫ್ಲ್ಯಾಗ್ಗಳನ್ನ ನೆಡಬೇಕು. ಅಗೇನೆಸ್ಟ್ ನಾವು ನ್ಯಾಷನಲ್ ಫ್ಲ್ಯಾಗ್ ಹೈಸ್ಟ್ ಮಾಡ್ತೀವಲ್ಲ ಅದಕ್ಕೆ ಎದುರುಗಡೆ ಮತ್ತು ಆ ಕಡೆ ಈ ಕಡೆ 75 ಫ್ಲ್ಯಾಗ್ಗಳನ್ನ ಸಿಂಬಾಲಿಕ್ ಆಗಿ ಅಮೃತ ಮಹೋತ್ಸವದ ಅಂಗವಾಗಿ ಮಾಡಬೇಕು. ಮತ್ತು ಕಲ್ಚರಲ್ ಪ್ರೋಗ್ರಾಮ್ಗೆ, ಮಾರ್ಚ್ ಫಸ್ಟ್ಗೆ, ಪಬ್ಲಿಕ್ಗೆ ಒಂದು ಸಣ್ಣ ಏನು ಅನಾಹುತ ಆಗದೆ ಇರೋ ರೀತಿ, ಕಿರಿಕಿರಿ ಆಗದೆ ಇರೋ ರೀತಿ ಮಾಡಬೇಕು ಅಂತ ಹೇಳಿ ಇಡೀ ತಾಲೂಕಿನ ಅಧಿಕಾರಿಗಳು, ಎ ಸಿ, ತಹಸೀಲ್ದಾರ್ ಮತ್ತು ಬಿ ಇಒ, ಇಂಜಿನಿಯರ್ಸು ಎಲ್ಲರೂ ಬಂದು ಹೇಳಿದ್ದಾರೆ. ಪ್ರಿನ್ಸಿಪಲ್ ಕೂಡ ಇದಕ್ಕೆ ಸಹಕರಿಸ್ಬೇಕು ಅಂತ ಹೇಳಿದ್ದೀನಿ. ಇದೆಲ್ಲ ಚೆನ್ನಾಗಿ ನಡೀತು ಈ ಸರಿ.